ವೀಕ್ಷಕರೇ, ನಾನು ಇಲ್ಲಿ ಸಿನಿಮಾ ವಿಭಾಗದ ಮುಖ್ಯಸ್ಥನಾದರೂ ಸಹ ನನಗೊಂದು ಸಣ್ಣ ಕೊರಗು, ನಾನು ಸಿನಿಮಾ ರಂಗಕ್ಕೆ ಅಂದರೆ ಒಬ್ಬ ಪತ್ರಕರ್ತನಾಗಿ ಕಾಲಿಟ್ಟ ಕ್ಷಣದಿಂದ ದಿನದಿಂದ ಕಾಡ್ತಾನೇ ಇದೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿರ್ಬೋದು, ಕನ್ನಡದ ಚಿತ್ರರಂಗದ ಟ್ರೆಂಡ್ ಸೆಟ್ಟರ್ಗಳಲ್ಲಿ ಒಬ್ಬರಾದಂಥ ಶಂಕರ್ ನಾಗ್ ಅವರಿರ್ಬೋದು, ಅದೇ ರೀತಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರ ಒಂದು ಕಾಲಘಟ್ಟದಲ್ಲಿ ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಇರಲಿಲ್ವಲ್ಲ ಅನ್ನೋ ಕೊರಗೆ ನನ್ನಲ್ಲಿ ಇದ್ದೇ ಇತ್ತು. ಆದರೆ ಈಗ ನಾನು ಚಿತ್ರರಂಗದಲ್ಲಿ ಪತ್ರಕರ್ತನಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಸಮಕಾಲೀನರು, ಅವರೊಟ್ಟಿಗೆ ಕೆಲಸ ಮಾಡಿದಂಥವರು, ಅವರೊಟ್ಟಿಗೆ ರಕ್ತ ಹಂಚಿಕೊಂಡು ಹುಟ್ಟಿದಂಥವರು, ಮಹಾನ್ ಕಲಾವಿದರ ಜೊತೆ ಮತ್ತೆ ನಾವು ನಮ್ಮ ಜರ್ನಿಯಲ್ಲಿ ಅವ್ರ ಜರ್ನಿಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ಖುಷಿಯ ವಿಚಾರ. ಅಫ್ಕೋರ್ಸ್ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ಹಿರಿಯ ಚೇತನ ಅನಂತ್ ನಾಗ್ ಅವ್ರ ಬಗ್ಗೆ. ಅನಂತ್ ನಾಗ್ ಅವರು ಈಗ ಸಾಕಷ್ಟು ಕಾರಣಗಳಿಗೆ ಸದ್ದು ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದ ಚಿತ್ರರಂಗದಲ್ಲಿ ಯಶಸ್ವಿ 50 ವರ್ಷಗಳನ್ನು ಪೂರೈಸೋದು ಸಾಮಾನ್ಯದ ಮಾತಲ್ಲ. ನಿಜವಾಗ್ಲೂ ಅನಂತ ಗುರುಗಳಿಗೆ ನಮಿಸುತ್ತಾ ಅವ್ರ ಜೊತೆ ಒಂದಷ್ಟು ಮಾತುಗಳನ್ನು ಮೆಲುಕಾಕೋಣ ಅಂತ ಅವ್ರ ಜೊತೆ ನಾನು ಕೂತಿದ್ದೀನಿ. ಇದು ನಮ್ಮ ಪುಣ್ಯ ಅನಿಸುತ್ತೆ ಸರ್, ಸುಯೋಗ ಅನಿಸುತ್ತೆ. ಪವರ್ ಟಿ ವಿ ವತಿಯಿಂದ, ಪವರ್ ಟಿ ವಿ ಬಳಗದಿಂದ, ನನ್ನ ವೈಯಕ್ತಿಕ ಕಡೆಯಿಂದ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು 50 ವರ್ಷ ಪೂರೈಸಿದ್ದಕ್ಕೆ. ಮೊದಲಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್, ಅನಂತ್ ನಾಗ್ ಅವರು ಬರೀ ಕಲಾವಿದರಷ್ಟೇ ಅಲ್ಲ, ಬಹುಮುಖ ಪ್ರತಿಭೆ. ಒಬ್ಬ ಬರಹಗಾರರವ್ದು, ಗಾಯಕರವ್ದು, ನಿರ್ದೇಶಕರವ್ದು, ಸಾಕಷ್ಟು ಇದರಲ್ಲಿ ತೊಡಗಿಸ್ಕೊಂಡಂಥವ್ರು, ರಾಜಕಾರಣಿಯಾಗಿಯೂ ಗುರುತಿಸ್ಕೊಂಡಂಥವ್ರು. ಸೊ ಅನಂತ್ ನಾಗ್ ಅವರ ಆ ಅನಂತ ನಡೆಯನ್ನು ಗುರುತಿಸ್ಕೊಂಡಾಗ, ಸ್ವರ್ಣ ಪಥವನ್ನು ಒಮ್ಮೆ ಹಿಂಗೆ ಹಿಂದಿರುಗಿ ನೋಡಿದಾಗ ಏನನ್ಸುತ್ತೆ ಸರ್? 50 ವರ್ಷದ ಜರ್ನಿ. ನಾನು ಕರ್ನಾಟಕ, ಕನ್ನಡ ಚಿತ್ರರಂಗ ನನ್ನ ಕರ್ಮಭೂಮಿಯನ್ನಾಗಿ ಒಳಗೆ ಗಂಭೀರವಾಗಿ ತೆಗೆದುಕೊಂಡಿದ್ದು ಸಾರ್ಥಕವಾಯಿತು ಅಂತ ಒಂದು ಸಮಾಧಾನ ಆಗ್ತದೆ. ಸರ್, ನಿಮಗೆ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಸರ್? ಯಾವಾಗಲೂ ನಗ್ತಾನೇ ಇರ್ತೀರಾ, ಬಾಯಲ್ಲಿ ಏನೋ ಇಟ್ಕೊಂಡಿರ್ತೀರಾ, ಸುಮ್ಮನೆ ಜಗಿತಾ ಇರ್ತೀರಾ, ಅದೇನಂತ ತಿಳ್ಕೊಬೋದಾ ಸರ್? ಏನು ಸರ್, ಇದಾಗೋದು ಒಂದೊಂದಲ್ಲ ಇಟ್ಕೊಂಡಿರ್ತೀನಿ, ಚೂಯಿಂಗ್ ಗಮ್ ಅದು. ಓಕೆ. ಬೇಸಿಕಲಿ ಅಂದರೆ ಹಿಂದೆ ನಾನು ಬಹಳ ಧೂಮ್ರಪಾನ ಮಾಡ್ತಿದ್ದೆ, ಅದನ್ನು ತಪ್ಪಿಸ್ಕೊಳ್ಳೋಕೆ ಅಲ್ಲಿಂದ ಈ ಚೂಯಿಂಗ್ ಗಮ್ ಇಟ್ಕೊಂಡು ಧೂಮ್ರಪಾನ ಬಿಟ್ಟಿದ್ದೆ ಅಂದರೆ ಅನೇಕ ವರ್ಷಗಳಾದವು ಈಗ. ಬಟ್ ಅದನ್ನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಇದು ಶುರು ಮಾಡಿದ್ದೆ, ಅದರದ್ದು ಚಟವಾಗುವ ಈಗ ಅದನ್ನು ಬಿಟ್ಟಿದ್ದೀನಿ. ಅನಂತ್ ನಾಗ್ ಅವರು ಈಗ ಡಾಕ್ಟರ್ ಅನಂತ್ ನಾಗ್ ರೀಸೆಂಟಾಗಿ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ನಿಮಗೆ ಡಾಕ್ಟರೇಟ್ ಗೌರವ ನೀಡಿ ನಿಮಗೆ ಸನ್ಮಾನ ಮಾಡಿತ್ತು. ಸೊ ನಮಗೆಲ್ಲ ಒಂದು ಕೊರಗಿದೆ, ಪದ್ಮಭೂಷಣ, ಪದ್ಮವಿಭೂಷಣ ಅಥವಾ ಪದ್ಮಶ್ರೀ ಅನಂತ್ ನಾಗಾಗಿ ನಾವು ನಿಮ್ಮನ್ನು ನೋಡಬೇಕು ಅಂತಕ್ಕಂಥದ್ದು. ಸಾಕಷ್ಟು ಜನ ನಾಮಿನೇಷನ್ ಕೂಡ ಮಾಡ್ತಾ ಇದ್ದೀವಿ, ಅದು ಕಾರಣಾಂತರಗಳಿಂದ ತಪ್ತಾ ಇದೆ. ಈ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್? ನಾನು ಹೇಳೋದು, ನನಗೆ ಕೇಳಿದರೆ ನಾನು ಹೇಳಿ ಇದನ್ನೆಲ್ಲ ನಿಲ್ಲಿಸಿ ದಯವಿಟ್ಟು ಆ ಪ್ರಯತ್ನ ಮಾಡಬೇಡಿ ಅಂತಲೇ ನಾನು. ಯಾಕಂದರೆ ಇದು ಯಾರಿಗೆ ಹೋಗ್ತದೆ, ಯಾರಿಗೆ ಹೋಗೋದಿಲ್ಲ ಅಥವಾ ಯಾರಿಗೆ ಸಿಗುತ್ತೆ ಸಿಗೋದಿಲ್ಲ ಅದ್ರ ಮೇಲೆ ಒಂಥರ ಯಾವುದು ಹೇಳೋಕ್ಕಾಗೋದಿಲ್ಲ. ಬಟ್ ಈಗಿನ ಸಂದರ್ಭದಲ್ಲಿ ಆ ಏನು ಅದರ ಕುರಿತು ಒಂದು ಏನಂತಾರೆ, ಅದು ಹೆಲೋ ಅಂತಾರಲ್ಲ, ಈ ಪದ್ಮ ಪ್ರಶಸ್ತಿಗಳಿಗಾಗಲಿ ಅಥವಾ ಬೇರೆ ಪ್ರಶಸ್ತಿಗಳಿಗಾಗಲಿ ಏನೋ ಒಂದು ಅದರ ಹಿಂದೆ ಏನಂತಾರೆ, ಹೆಲೋ ಅನ್ನೋದಕ್ಕೆ ಒಂಥರ ಬೆಳಕಿರ್ತದೆ ನೋಡಿ. ಅದಕ್ಕೆ ಹಿಂದೆ ನಾವು ದೇವರ ಫೋಟೋಗಳೆಲ್ಲ ಹಿಂದೆ ತೋರಿಸ್ತಾರದ್ದು ಅವಾಗ ಹೋಗಿಬಿಟ್ಟಿದೆ ಈಗ. ಆ್ಯಂಡ್ ಇದನ್ನು ಅದು ಹಿಂದೆ ಯಾವ ಒಂದು ಥರಕ್ಕೆ ಅದಕ್ಕೆ ಬೆಲೆ ಇತ್ತು ಆ ಥರದ ಬೆಲೆ ಉಳಿದಿಲ್ಲ, ಯಾಕಂದರೆ ಅದು ಆ ರೀತಿ ನಡ್ಕೊಂಡು ಬಂದಿದ್ದರಿಂದ ಅದನ್ನು ಅದರ ಬಗ್ಗೆ ಏನೂ ಅನಿಸೋದೇ ಇಲ್ಲ ನಿಜ ಹೇಳಬೇಕು. ಆಮೇಲೆ ನಿಜ ಇನ್ನೊಂದು ಕಡೆಯಿಂದ ಈ ಏನು ಪ್ರಶಸ್ತಿಗಳಿವೆ, ಡಾಕ್ಟ್ರೇಟ್ ಆಗಲಿ, ಅವಾಗೆಲ್ಲ ಬಳಸಬಾರ್ದು ಅಂತ ಒಂದು ಇದೆ. ಬಳಸ್ತಿದ್ದಾರೆ ಅದು ಸರಿ, ಇಂದ್ರ ಸರ್ ಇವಾಗ ನನಗೆ ಬಂದರೆ ನಾನು ಡಾಕ್ಟರ್ ಅನಂತ್ ನಾಗ್ ಅಂತ ಹಾಕಬಾರ್ದು. ನೀವು ಅನ್ಬೋದು ಎಲ್ಲಾದರೂ ಕಾರ್ಯಕ್ರಮದಲ್ಲಿ ಅಲ್ಲೆಲ್ಲ, ಬಟ್ ಅದನ್ನು ಹಾಕ ಹಂಗೆ ಬರೆಯುವಂತಿಲ್ಲ. ಇಟ್ ಇಸ್ ನಾ ಒನ್ ಈಸ್ ನಾಟ್ ಸಪೋಸ್ ಟು ಯೂಸ್ ಇಟ್ ಹಾಗೆ. ಹಾಗಾಗಿ ಅದು ಬೇರೆ ಒಂದು ಕ್ಲಾಸ್ ಇದೆ ಅಲ್ಲಿ, ಅದು ಗಮನಿಸೋದಿಲ್ಲ. ಬಟ್ ಅಲ್ಲೂ ಆ ಪ್ರೀತಿ ಅಭಿಮಾನದಿಂದ ಕರೆಯೋರಿಗೆ ಕರೀತಾರೆ ಡಾಕ್ಟರು ಅಂತ ಹೇಳಿ ಸಂತೋಷ. ಬಟ್ ಇಟ್ ಇಸ್
ತಾತ್ವಿಕವಾಗಿ ಅದು ಸರಿಯಲ್ಲ. ಹಾಗಾಗಿ ಪ್ರಶಸ್ತಿಗಳು ಬರ್ತಾವೆ ಹೋಗ್ತವೆ. ಬೇರೆ ಎಲ್ರಿಗೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರವರು ತುಂಬ ಸಾಧನೆ ಮಾಡಿರ್ತಾರೆ. ಸೊ ಅದು ಚಿತ್ರರಂಗದಲ್ಲಿದ್ದವರಿಗೆ ಸ್ವಲ್ಪ ಹೆಚ್ಚು ಗಮನ, ಜನರ ಗಮನಕ್ಕೆ ಬರ್ತದೆ ಅಷ್ಟೇ ಹೊರತು ಅದರಲ್ಲಿ ಏನು ವಿಶೇಷ ನಾನು ಕಾಣೋದಿಲ್ಲ. ನನಗೆ ಇಷ್ಟು ಸರಳವಾಗಿ ಅದರ ಬಗ್ಗೆ ಮಾತಾಡಿದ್ದು ನಿಮ್ಮ ಸರಳತೆ ಸರ್. ಅನಂತ್ ನಾಗ್ ಅವರು ಬರೀ ಒಬ್ಬ ವ್ಯಕ್ತಿ ಅಲ್ಲ, ಚಿತ್ರರಂಗದ ಶಕ್ತಿ ಕೂಡ ಹೌದು. ನಮ್ಮ ಕನ್ನಡ ಚಿತ್ರರಂಗ ಇಷ್ಟು ಸಮೃದ್ಧವಾಗಿ ಬೆಳೆಯೋದಕ್ಕೆ ನಿಮ್ಮ ಸಾಕಷ್ಟು ಕೊಡುಗೆ ಇದೆ, ಸಾಕಷ್ಟು ಮಜಲುಗಳನ್ನು ಕಳೆದು ಬಂದಿದ್ದೀರಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ನನ್ನ ಪಾತ್ರ ಒಂದು ಅಂದರೆ ನಗಣ್ಯ ರೀ ನಿಜ ಹೇಳಬೇಕಂದ್ರೆ. ಯಾಕಂದರೆ ಅನೇಕ ದಶಕಗಳಿಂದ ಇದು ನಡ್ಕೊಂಡು ಬಂದಿತ್ತು. ನನ್ನ ಹಿಂದಿನಿಂದ ನೀವು ನೋಡಿದರೆ 1950, 60, 70 ಆ ಇಸ್ವಿಗಳಲ್ಲಿ ಅವರೆಲ್ಲರೂ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಅವ್ರ ಜೊತೆಯಲ್ಲಿದ್ದವರನ್ನೆಲ್ಲ ನೀವು ಸ್ವಲ್ಪ ನಾನು ಒಂದು ಮೊನ್ನೆ ಪಟ್ಟಿ ಮಾಡಿದಾಗ ಸುಮಾರು 100-120 ಜನರದ್ದು ಅವರೆಲ್ಲ ರಂಗಭೂಮಿಯಲ್ಲಿ ಎಷ್ಟು ಸಾಧನೆ ಮಾಡಿದರು. ಆಮೇಲೆ ಆ ರಂಗಭೂಮಿಯ ನಾಟಕಗಳನ್ನು ಕರ್ನಾಟಕದಾದ್ಯಂತ ಎಲ್ಲ ತೆಗೆದುಕೊಂಡು ಹೋಗಿ ಕನ್ನಡದ ಪ್ರಚಾರ ಪ್ರಸಾರ ಮಾಡಿದರು. ಅದು ಒಂಥರ ಬುನಾದಿ ಆಯಿತು. ಆದರೆ ಆ ಅಡಿಪಾಯದ ಮೇಲೆ ನಂತರದ ದಶಕಗಳಲ್ಲಿ ಚಿತ್ರರಂಗ ನಿಲ್ಲುವುದಕ್ಕೆ ಸಾಧ್ಯವಾಯಿತು. ಅದೇ ಚಿತ್ರರಂಗವನ್ನು ನಾವು ಇವತ್ತು ನೋಡ್ತಿದ್ದೀವಿ ಯಾವ ರೀತಿ ಬೆಳೆದಿದೆ ಅಂದರೆ ಅಲ್ಲಿ ಆ ಸಮಯದಿಂದ ನೋಡಿದರೆ. ನಾನು 73ನೇ ವರ್ಷದಲ್ಲಿ ಬಂದಿದ್ದು, ಬಟ್ ಆದರೆ ಹಿಂದೆಯಿಂದ ಪ್ರಯತ್ನ ಮಾಡಿಕೊಂಡು ಬಂದದ್ದು. ನಂತರ ಇವತ್ತು ಎಷ್ಟೋ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ನೋಡುವಂಥ ಒಂದು ಕಾಲ ಬಂದಿದೆ ಅಂತ ಸಂತೋಷವಾಗ್ತದೆ. ಬಟ್ ಇನ್ನು ಕ್ರಮಿಸುವಂಥ ಇನ್ನೂ ಪ್ರಯಾಣ ಭಾಳ ದೊಡ್ಡದಿದೆ ಅದರ ಚಿತ್ರರಂಗದ ಮುಂದೆ. ಯಾಕಂದರೆ ಅಲ್ಲಿ ಎಲ್ಲ ಕಡೆ ಬೇರೆ ಭಾಷೆಗಳ ಬೇರೆ ಸಿನಿಮಾಗಳ ಬೇರೆ ಎಲ್ಲ ಪೈಪೋಟಿ ಇರೋದರಿಂದ ಇನ್ನೂ ಭಾಳ ಪ್ರಾಮಾಣಿಕವಾದ ಗಂಭೀರವಾದ ಪ್ರಯತ್ನವನ್ನು ನಮ್ಮ ಕನ್ನಡಿಗರು ಚಿತ್ರರಂಗದಲ್ಲಿ ಮಾಡಬೇಕು ಅಂತ ನಾನು ಆಶಿಸ್ತೇನೆ. ಸೂಪರ್ ಸರ್. ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ಒಂದು ಸಾಧಿಸ್ಬೇಕಂದ್ರೆ ಒಂದು ದೃಢವಾದ ಸಂಕಲ್ಪ ಅನ್ನೋದಿರಬೇಕು. ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಅನಂತ್ ನಾಗ್ ಅವರ ಸಿನಿ ಜರ್ನಿ ಕೂಡ ಸಂಕಲ್ಪದಿಂದಲೇ ಶುರುವಾಗುತ್ತೆ. ಆ ಒಂದು ಅನಂತ ನಡೆ ಇವತ್ತು 50 ವರ್ಷ ಕಂಪ್ಲೀಟ್ ಆಗುತ್ತೆ. ನಿಜ, ಆ ಸಂಕಲ್ಪ ಅಂತ ಇದ್ದಿದ್ದರೂ ಕೂಡ ಅದಕ್ಕೆ ಸಂಪೂರ್ಣ ಪದ ಏನೋ ಸತ್ಯ ಸಂಕಲ್ಪ ಅಂತ. ಒಳ್ಳೆಯ ಸಂಕಲ್ಪವನ್ನು ಮಾಡಿ ಒಂದು ಪ್ರಯತ್ನ ಮಾಡಿದರೆ ಪ್ರಾಮಾಣಿಕವಾಗಿ ಮತ್ತು ಆ ಪ್ರಯತ್ನದಲ್ಲಿ ಒಂದು ಪರಾಕಾಷ್ಠೆಯನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡಿದರೆ ಅದನ್ನು ತಲುಪಿದರೆ ಒಂದು ಸಾರ್ಥಕತೆ, ಎಲ್ರಿಗೂ ಸಂತೋಷ ಆಗಿರುತ್ತೆ. ಅದರಲ್ಲಿ ನಟನೆ ಅಂತ ಮಾತ್ರವಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅದೇ ರೀತಿ ಇರೋದರಿಂದ ಆ ಒಂದು ಸಂಕಲ್ಪ ಅದು ಸತ್ಯ ಸಂಕಲ್ಪವಾಗಿದ್ದು ಒಂದು ರೀತಿ ಸಮಾಧಾನ ಇದೆ. ಸರ್, ಅನಂತ್ ನಾಗ್ ಅವರು ಬರೀ ನಟನಾಗ ಅಷ್ಟೇ ಅಲ್ಲ, ರಾಜಕಾರಣಿಯಾಗ್ಲೂ ದೊಡ್ಡ ಮಟ್ಟದ ಚಾಪು ಮೂಡಿಸ್ದವರು. ಜೆ ಎಚ್ ಪಟೇಲ್ ಅವರ ಒಂದು ಗೌರ್ಮೆಂಟ್ನಲ್ಲಿ ನೀವು MLA ಆಗ್ತೀರಿ, ಮಿನಿಸ್ಟರ್ ಕೂಡ ಆಗ್ತೀರಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗ್ತೀರಾ. ಇಫ್ ಐ ಆಮ್ ನಾಟ್ ರಾಂಗ್, ಈಗ ನಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಜನ್ರೇಷನ್ನು ಮೇಕ್ರಿ ಸರ್ಕಲ್ ಅಂತ ಏನಿದೆ, ಆ ಮೇಕ್ರಿ ಸರ್ಕಲ್ನ ಬ್ರಿಡ್ಜ್ ಮಾಡಿಸಿದ್ದು ನೀವೇ ಅಂತ ನಾನು ಕೇಳ್ಪಟ್ಟೆ. ನಾನು ಅಂದರೆ ನಾನೊಂದಕ್ಕೆ ಒಂದು ರೀತಿ ಕಾರಣ ಅದನ್ನು ಮಾಡುವವರೆಲ್ಲ ಎಂಜಿನಿಯರ್ಸ್ ಪ್ಲ್ಯಾನ್ ಇರ್ತದೆ, ಕಾಂಟ್ರಾಕ್ಟರ್ಸು ಇವರದೆಲ್ಲ ಪ್ರಯತ್ನದಿಂದ ಆಗಿದೆ. ಅದು ಒಂದು ವಿಶೇಷವಾದ ಅಂದರೆ ಎಲ್ಲ ಫ್ಲೈಓವರ್ಸ್ಗಳನ್ನು ಭಾಳ ಅದರ ಖರ್ಚು ವೆಚ್ಚ ಎಲ್ಲ ಭಾಳ ಜಾಸ್ತಿ ಇರುವಾಗ ಆ ಸಂದರ್ಭದಲ್ಲಿ ಅದು ಬಹಳಷ್ಟು ವೇಗದಲ್ಲಿ ಮಾಡೋದು, 6 ತಿಂಗಳಲ್ಲಿ ಮಾಡಿ ಅದು ಅಲ್ಲಿ ಮಾಡಿದ್ವಿ. ಅದು ಎಲ್ಲ ಕಡೆ ಸಾಧ್ಯವಿಲ್ಲವೇನೋ, ನನಗೆ ಇಂಜಿನಿಯರಿಂಗ್ ಕಲ್ಪನೆ ಇಲ್ಲ. ಬಟ್ ಆಗ ಆ ಮೇಕ್ರಿ ಸರ್ಕಲಲ್ಲಿ ಒತ್ತಡ ಹೇಗಿತ್ತಂದರೆ ಆದಷ್ಟು ಬೇಗ ಒಂದು ಏನು ಸಮಸ್ಯೆ ಇತ್ತು ಈ ಸಂಚಾರದ್ದು, ಟ್ರಾಫಿಕ್ ಜ್ಯಾಮ್ಸು ಅದು ಇದು, ಆಮೇಲೆ ಹೊರಗಡೆಯಿಂದ ಎಲ್ಲ ಟ್ರಕ್ಗಳು ಬೆಂಗಳೂರಿನಿಂದಲೇ ಸಿಟಿಯಿಂದ ಪಾಸ್ ಆಗೋವು. ಆ ಸಂದರ್ಭದಲ್ಲಿ ಬಹಳ ತುರ್ತಾಗಿ ಒಂದು ದಾರಿ ಮಾಡಬೇಕಾಗಿತ್ತು. ಅದಕ್ಕೆ ಅವರು ಇಂಜಿನಿಯರ್ಸ್ಗಳೇ ಕೊಟ್ಟ ಸಲಹೆ ಪ್ರಕಾರ ಅಲ್ಲಿ ಫ್ಲೈಓವರ್ ಮಾಡೋಕೆ ಹೋದರೆ 2-2.5 ವರ್ಷ ಆಗೋದು, ಇದು 6 ತಿಂಗಳಲ್ಲಿ ಸಬ್ವೇ ಮಾಡಿದ್ರಿಂದ ಕ್ಲಿಯರ್ ಆಗಿತ್ತು. ಇವತ್ತಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾವು ಪ್ರತಿದಿನ ಅದರ ಕೆಳಗಡೆ ಸಂಚಾರ ಮಾಡ್ತಾ ಇರ್ತೀವಿ, ಅದರ ಮೇಲ್ಭಾಗದಲ್ಲಿ ಸಂಚಾರ ಮಾಡ್ತಿರ್ತೀವಿ. ಬಹುಶಃ ಇವತ್ತು ಇದನ್ನೆಲ್ಲ ಯಾರ್ಯಾರಲ್ಲಿ ನೋಡ್ತಾರೋ ಅದರ ಅದಕ್ಕೆ ನಿಮ್ಮ ಶ್ರಮ ಇದೆ ಅಂತಕ್ಕಂಥದ್ದು ಅಥವಾ ನಿಮ್ಮ ಅಧಿಕಾರಾವಧಿಯಲ್ಲಿ ಆಯಿತು ಅಂತಕ್ಕಂಥದ್ದು ಖುಷಿ ವಿಚಾರ. ಅಧಿಕಾರದ ಅವಧಿಯಲ್ಲಿ ಅದೊಂದು ಆಯಿತು ಅಂತ ಸಮಾಧಾನ ಅಷ್ಟೇ. ಬಟ್ ಎಲ್ಲ ಕಡೆ ಅದೇ ಥರದ ಇರೋದಿಲ್ಲ, ಅನೇಕ ಕಡೆ ಅದು ಕಟ್ಟಿದ್ದು ನೋಡಿದರೆ ನೀವು ಎರಡೂ ಕಡೆಯಿಂದ ಸ್ಲೋಪ್ ಇರೋದರಿಂದ
ಸಭ್ಯದಲ್ಲಿ ನಾವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀರು ಈ ಕಡೆಯಿಂದ ಬರುತ್ತದೆ ಆ ಕಡೆಯಿಂದ ಬರುತ್ತದೆ, ಅದಕ್ಕೆ ಸರಿಯಾಗಿ ಹರಿದು ಹೋಗುವಂತಹ ವ್ಯವಸ್ಥೆ ಮಾಡಿಯೇ ಸಭ್ಯ ಯಶಸ್ವಿ ಆಗೋದು. ಅದನ್ನು ಆ ಕಾಲ ಅಲ್ಲಿ ವಿಶೇಷವಾಗಿ ಅದನ್ನು ಕಟ್ಟಿದವರು ಅದನ್ನು ಶ್ಯಾಮರಾಜು ಅಂತ ಒಬ್ಬ ನನ್ನ ಸ್ನೇಹಿತರಿದ್ದಾರೆ, ಅವರು ಇಂಜಿನಿಯರು, ಅವರ ಮಾರ್ಗದರ್ಶನದಲ್ಲಿ ಅದು ಆಗಿದ್ದು. ಸೂಪರ್ ಸರ್. ಅದಾದ ನಂತರ ನೀವು ಜೆ ಡಿ ಎಸ್ಗೆ ಹೋಗ್ತೀರಾ, ರಾಜಕೀಯವಾಗಿ ನೀವು ರಾಜಕೀಯದಲ್ಲಿ ನೀವು ಅಷ್ಟಕ್ಕೆ ಸ್ಟಾಪ್, ಯಾಕೆ ರಾಜಕೀಯದಿಂದ ನೀವು ನಿವೃತ್ತಿ ಪಡಿಬೇಕು ಅನಿಸ್ತು ಸರ್? ಅದು ನನ್ನ ವೃತ್ತಿ ಅಥವಾ ವೃತ್ತಿ ಅಂತ ನಾನು ತಗೊಂಡೇ ಇರಲಿಲ್ಲ, ಸಮಯ ಬಂದಾಗ ಸಮಯಕ್ಕೆ ತಕ್ಕಂತೆ ಆ ಕ್ಷೇತ್ರಕ್ಕೆ ಹೋಗಿದ್ದೆ, ಬೇರೆಯವರ ಒತ್ತಾಯ ಇತ್ತು. ಉದಾಹರಣೆಗೆ ನಾನು ಜನತಾ ಪಕ್ಷಕ್ಕೆ ಸೇರಬೇಕು ಅಂತ ಹೇಳಿ ಮಾನ್ಯ ದಿವಂಗತ ಲಂಕೇಶ್ ಅವರೇ, ಜೆ ಎಚ್ ಪಟೇಲರು ಮತ್ತು ಖಾದ್ರಿ ಶಾಮಣ್ಣ ಅವರನ್ನು ನಾನಿದ್ದಲ್ಲಿಗೆ ನನ್ನ ಕೊಠಡಿಗೆ ಕರ್ಕೊಂಡು ಬಂದು ಅಲ್ಲಿಂದ ನಾನು ಜನತಾ ಪಕ್ಷ ಸೇರಿದ್ದೆ. ಆಮೇಲೆ ನಮ್ಮ ಒಂದು ಸಮಯ ಇರ್ತದೆ, ಅದಾದಮೇಲೆ ನಮ್ಮ ಏನಂತಾರೆ ವೆಲ್ಕಮ್ ಅಂತಾರಲ್ಲ, ನಮಗಿರುವ ಸ್ವಾಗತ ಸದಾ ಯಾರಿಗೂ ಸದಾಕಾಲ ಸ್ವಾಗತ ಇರೋದಿಲ್ಲ. ನಮ್ಮ ಸ್ವಾಗತ ನನಗಿದ್ದ ಸ್ವಾಗತ ಮುಗಿತಾ ಬಂತು ಅಂತ ಅನ್ನಿಸಿದಾಗ ಅದರಿಂದ ಹೊರಗೆ ಬಂದೆ. ಇತ್ತೀಚೆಗೆ ಮೋದಿಯವರ ಒಂದು ನಡೆ ಅಥವಾ ಅವರ ವಿಚಾರಗಳ ಬಗ್ಗೆ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ, ಅದಾದ ನಂತರ ಇಲ್ಲಿ ಲೋಕಲ್ ಕರ್ನಾಟಕ ಬಿ ಜೆ ಪಿ ನಿಮ್ಮನ್ನು ಆತ್ಮೀಯವಾಗಿ ಬಿ ಜೆ ಪಿಗೆ ಅಫಿಷಿಯಲಿ ವೆಲ್ಕಮ್ ಮಾಡೋದಕ್ಕೆ ಒಂದು ವೇದಿಕೆ ಕೂಡ ಸೃಷ್ಟಿ ಮಾಡ್ತು. ಆದರೆ ನೀವು ತಗೊಂಡಂಥ ಒಂದು ನಿರ್ಧಾರ, ನನಗೆ ಯಾವ ರಾಜಕೀಯನೂ ಬೇಡ, ನಾನೊಬ್ಬ ನಟನಾಗಿ ಕಲಾವಿದನಾಗಿ ನನ್ನನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಸಿನಿಪ್ರಿಯರ ನಟನಾಗಿ ಉಳಿತೀನಿ ಅಂತಕ್ಕಂಥ ಒಂದು ನಿಮ್ಮ ನಿರ್ಧಾರ. ನಟನಾಗಿದ್ದಾಗಲೇ ನಾನು ಈಗಲೇ ಹೇಳಿದೆ, ನಟನಾಗಿದ್ದಾಗಲೇ 78ನೇ ಇಸ್ವಿಯಲ್ಲಿ ಜನತಾ ಪಕ್ಷ ಸೇರಿದೆ ನಾನು. ಅದರಿಂದ ಆಚೆ ಬಂದಮೇಲೆ ಬೇರೆ ಪಕ್ಷ ಸೇರಬೇಕು ಅಂತ ನನಗೆ ಯಾವುದು ಈ ಪಕ್ಷ ಆ ಪಕ್ಷ ಅಂತ. ನಿಜ ಮೋದಿಯವ್ರ ಬಗ್ಗೆ ತುಂಬ ಮೆಚ್ಚುಗೆ ಇದೆ, ಆದರೆ ಆ ಮೋದಿ ಬಗ್ಗೆ ಇದ್ದ ಮೆಚ್ಚುಗೆ ಇಲ್ಲಿ ಕರ್ನಾಟಕದಲ್ಲಿ ಜನತೆ ಮೊನ್ನೆ ಬಂದು 3 ತಿಂಗಳಿಂದ ಚುನಾವಣೆ ಆಯಿತಲ್ಲ, ಅದು ಆ ಥರದ ಮೆಚ್ಚುಗೆ ಅಂದರೆ ಮೋದಿಯವ್ರ ಪಾರ್ಟಿಗೆ ಕರ್ನಾಟಕದಲ್ಲಿ ಇಲ್ಲ ಅನ್ನೋದು ಇದು ಇವಾಗ ಸಾಬೀತಾಗಿದೆ. ಹಾಗಾಗಿ ಮೋದಿಯವರು ಪ್ರಧಾನಿ, ಬಟ್ ರಾಜ್ಯ ರಾಜಕಾರಣ ಅಲ್ಲಿದ್ದು ಬೇರೆ. ಅದಕ್ಕೂ ಇದಕ್ಕೂ ನನ್ನ ನಿರ್ಧಾರಕ್ಕೂ ಅಥವಾ ಅದಕ್ಕೆ ಸಂಬಂಧವಿಲ್ಲ. ನಾನು ಯಾವತ್ತು 2000 ಇಸ್ವಿಯಲ್ಲೇ ರಾಜಕಾರಣದಿಂದ ದೂರ ಇದ್ದೀನಿ. ಸೊ ಕೆಲವು ಪ್ರಶ್ನೆ ಕೇಳಿದಾಗ ನಿಮ್ಮಂಥವ್ರು ಕೇಳಿದಾಗ ಹೌದು ಮೋದಿಯವರು ಏನು 10 ವರ್ಷದಿಂದ ಪ್ರಧಾನಿಯಾಗಿ ಕೆಲಸ ಕಾರ್ಯ ಮಾಡಿದ್ದಾರೆ, ಅಭೂತಪೂರ್ವ ಅದು, ಅವರ ಸಾಧನೆ ಮಹತ್ತರವಾದದ್ದು. ಆದರೆ ಅವರ ಒಂದು ರೀತಿ ನೋಡಿದರೆ ಅವರ ಸಾಧನೆಗೆ ರಾಜ್ಯ ಕರ್ನಾಟಕದಲ್ಲಿದ್ದ ಬಿ ಜೆ ಪಿಯವರು ಸಾಧಿಸಲಿಕ್ಕೆ ಆಗಲಿಲ್ಲ, ಅದರಿಂದಲೇ ಜನ ಅವರನ್ನು ಸೋಲಿಸಿದೆ. ಸೊ ಆಗಿದೆ. ಸೊ ಅದಕ್ಕೆ ಆ ತೀರ್ಪೇ ಎಲ್ಲಕ್ಕಿಂತ ಮುಖ್ಯ. ಆ ತೀರ್ಪು ಬಂದು 3 ತಿಂಗಳು ಆಗಿದೆ ಅಷ್ಟೇ. ಅವ್ರಿಗೆ ಈಗ ಯಾರು ಅಧಿಕಾರದಲ್ಲಿ ಅವರಿಗೆ ಅವಕಾಶ ಕೊಡಬೇಕು. ಸರ್, ನೀವು 70, 80, 90ರ ದಶಕದಲ್ಲಿ ಏನು ವರ್ಷಕ್ಕೆ 7, 8, 10 ಸಿನಿಮಾಗಳು ಮಾಡ್ತಿದ್ರಿ, ಅದಾದ ನಂತರ ಸೆಕೆಂಡ್ ಫೇಸಲ್ಲಿ ನಿಮ್ಮ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಇತ್ತೀಚಿನ ನಟರು ನಿರ್ದೇಶಕರು ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡೋಕೆ ಹೋದಾಗಲೂ ಅದೇ ಉತ್ಸಾಹ, ಅದೇ ಸಿನಿಮೋತ್ಸಾಹ, ಜೀವನೋತ್ಸಾಹ ಇತ್ತು. ಹೌ ಕಮ್ ಸರ್, ಅದು ಹೇಗೆ ಅಂತ? ನಟನಿಗೆ ಒಳ್ಳೆಯ ಪಾತ್ರ ಇದ್ದಾಗ ಅದೇ ಒಂದು ಸವಾಲಾಗಿ ಅದರಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅನ್ನಿಸೋ ಒಂದು ಹಂಬಲ ಹುಟ್ಟದು. ಆ ರೀತಿ ಅದು ಎಷ್ಟು ಚಿತ್ರ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಗುಣಮಟ್ಟ ಇರಬೇಕು, ಜನರಿಗೆ ಇಷ್ಟವಾಗುವಂತಹ. ಅದರಿಂದ ಏನು ಬರೀ ಸಿನಿಮಾ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಸಿನಿಮಾ ಇಸ್ ಆಲ್ಸೋ ಎಜುಕೇಷನ್, ಎನ್ಲೈಟನ್ಮೆಂಟ್, ಇನ್ಫಾರ್ಮೇಷನ್, ಅದರಿಂದ ಮಾರ್ಗದರ್ಶನ ಕೂಡ ಸಿಗಬೇಕು. ಇವೆಲ್ಲ ತತ್ವಗಳು ಅಥವಾ ಇವೆಲ್ಲ ಈ ವಿಚಾರಗಳು ಯಾವ ಸಿನಿಮಾದಲ್ಲಿ ಇರ್ತವೆ ಅಂಥ ಚಿತ್ರಗಳು ಬಂದಾಗ ಅದೊಂದು ಚಾಲೆಂಜ್ ಆಗೋದು. ಯಾರೇ ಇರಲಿ, ಹಿರಿಯ ವಯಸ್ಸಿನಲ್ಲಿ ಕಿರಿಯರಿದ್ದರೂ ಕೂಡ ಅನೇಕ ಸಲ ನನ್ನ ಗಮನಕ್ಕೆ ಅಥವಾ ನನಗೆ ಗೊತ್ತಿರೋದು ವಿಚಾರಗಳನ್ನು ಅವರಿಂದ ನಾವು ಕಲಿಯುವಂತ ಆಗ್ತದೆ. ಮತ್ತೊಂದು ಅವರು ಆ ಪ್ರಾಜೆಕ್ಟ್ ತುಂಬ ಚಾಲೆಂಜಿಂಗ್ ಆಗಿದೆ ಮಾಡುವಂಥದ್ದು ಅಂತ ಅನ್ನಿಸಿದಾಗ ನಾನು ಮುಂದಾಗ್ತೇನೆ. ಸರ್, ಈಗಷ್ಟೇ ನೀವು ಅನಂತ ಲೋಕ ವಿತ್ ರಮೇಶ್ ಅವರ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತಿದ್ರಿ, ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಸಮಾಜದಲ್ಲಿ ಕ್ರೌರ್ಯತೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು, ಜೊತೆಗೆ ಜನರಲ್ಲಿ ಸಹನೆ ತಾಳ್ಮೆ ಗುಣಗಳು ತುಂಬ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಈಗಿನ ಜನ್ರೇಷನ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾನೇನು ಹೇಳೋಕೆ ಹೋಗೋದಿಲ್ಲ, ಅದೇ ಈಗಿನ ಜನ್ರೇಷನ್ ಬ್ಲೇಮ್ ಅಲ್ಲ, ಅದು ಇದು ದೇಶದಲ್ಲೇ ಹೀಗೆ ಪರಿಸ್ಥಿತಿ, ವಿದೇಶದಲ್ಲೂ ಅದೇ ರೀತಿ ಪರಿಸ್ಥಿತಿ ಇದೆ. ಎಲ್ಲ ಕಡೆ ನೀವು ಎಲ್ಲಿ ನೋಡಿದ್ರು ಅಲ್ಲಿ ಈಗ ಉದಾಹರಣೆಗೆ
ಯಾವ ರೀತಿ ಗಲಾಟೆಗಳು ಪ್ಯಾರಿಸಲ್ಲಿ, ಅದು ಯಾವ ರೀತಿಯ ಒಂದು ಅದು ಯಾವುದು ಯಾವುದು ನಾವು ಅದನ್ನು ಆಗಲೇಬೇಕಾಗಿಲ್ಲ, ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂಥದ್ದು. ಅಂಥದ್ರಲ್ಲೂ ಕೂಡ ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಮಗೆ ಕಾಣ್ತದೆ. ಇದು ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ಅಂತ. ಅದರ ಹಿಂದೆ ಈ ಕಡೆಯೂ ಫೋರ್ಸ್ ಬೇರೆ ಬೇರೆ ಶಕ್ತಿಗಳಿದ್ದಾವೆ, ದುಷ್ಟಶಕ್ತಿಗಳೇ. ಈ ಕಡೆಯೂ ದುಷ್ಟಶಕ್ತಿಗಳಿದ್ದಾವೆ. ಅವರು ನೇರವಾಗಿ ಮಾಡೋದಿಲ್ಲ, ಆದರೆ ಇವರಿಬ್ಬರನ್ನು ಮುಂದೆ ಮಾಡಿ ಈ ಥರದ ಇದು ಕ್ರೌರ್ಯ ಪ್ರತಿಯೊಂದು ಕಡೆ ಹಬ್ಬಿದೆ ಜಗತ್ತಿನಲ್ಲೇ. ಅದರ ಒಂದು ಅಂಶ ನಮ್ಮ ದೇಶದಲ್ಲೂ ಇದೆ, ಈಗ ನಮ್ಮ ನಾಡಿನಲ್ಲೂ ಆಗ್ತಿದೆ. ನೀವು ಪೇಪರ್ದಾಗ ನೋಡಿ, ಈ ಕೊಲೆಗಳು, ಹೊಡೆಯೋದು, ಬಡಿಯೋದು, ಜನರಲ್ ಆಗಿ ನಾನು ಹೇಳ್ತೇನೆ, ವಯಲೆನ್ಸ್ ಜಾಸ್ತಿ ಆಗಿದೆ. ಅದನ್ನು ತಗ್ಗಿಸೋದಕ್ಕೆ ಎಲ್ಲ ಸಮಾಜದಲ್ಲಿ ಯಾರು ನಾಯಕರು ಅಂತಿದ್ದಾರೆ, ಪುಢಾರಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅವರು ಪ್ರಯತ್ನ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಷ್ಟೆ. ಸರ್, ಫೈನಲ್ಲಾಗಿ ಯಶಸ್ವಿಯಾಗಿ 50 ವರ್ಷ ಪೂರೈಸಿದ್ದೀರಾ. ಸಾಕಷ್ಟು ಏಳು ಬೀಳುಗಳು, ತೇರುಗಳು, ನೀವು ಹೇಳ್ದಂಗೆ ಎಲ್ಲ ನೋಡ್ಕೊಂಬಂದಿದ್ದೀರಾ. ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅದನ್ನೇ ನೀವು ಹೇಳಿದ್ದೀನಿ, ನಿಮ್ಮ ಮೂಲಕ ಜನರಿಗೂ ಹೇಳಿದ್ದೀನಿ. ವಿಶೇಷವಾಗಿ ಆ ಥರದ ಸಂದೇಶಗಳನ್ನು ಕೊಡುವಂಥವನಲ್ಲ ನಾನು, ಹಾಗಾಗಿ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಜನರು. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ನೀವು ಸಿನಿಮಾಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ಹಾಗಂತ ನೀವು ಮನೆಯಲ್ಲಿ ಸುಮ್ಮನೆ ಕೂತಿಲ್ಲ. ನಾನು ತಿಳ್ಕೊಂಡಂಗೆ ಗಾಯತ್ರಿ ಮೇಡಮ್ ಅವ್ರು ಫೋನ್ ಮಾಡಿ, ಸರ್ ಏನು ಮಾಡ್ತಿದ್ದಾರೆ ಅಂತ. ಪ್ರತಿದಿನ ಕನಿಷ್ಠ ಒಂದಷ್ಟು ಪುಸ್ತಕಗಳು ಓದ್ತೀರಾ, ಒಂದು 5-10 ಪೇಪರ್ಗಳನ್ನ ಓದ್ತೀರಾ ಅಂತ ಕೇಳ್ಬಿಟ್ಟೆ. ಸೊ ಲೀಜರ್ ಟೈಮ್ನ ಹೇಗೆ ಕಳೀತಾ ಇದ್ದೀರಾ ಸರ್? ಇಲ್ಲ, ಈಗ ಅಷ್ಟು ಪೇಪರ್ಗಳನ್ನೆಲ್ಲ ಓದೋದಿಲ್ಲ. ಹಿಂದೆ ಯಾವ ರೀತಿ ಪತ್ರಿಕೆಗಳು ಅಥವಾ ಬರ್ತಿದ್ವು ಆ ರೀತಿ ಈಗಿಲ್ಲ, ಎಲ್ಲ ಬದಲಾಗಿದೆ. ಹಾಗಾಗಿ ಏನಾದರೂ ಒಂದು ಓದ್ತಿರ್ತೀನಿ ಅಷ್ಟೇ. ಅದಕ್ಕೆ ಸ್ಕ್ರಿಪ್ಟ್ಗಳು ಬರ್ತವೆ, ಅದನ್ನು ಓದ್ತಿರ್ತೀನಿ. ಆಮೇಲೆ ಯಾವುದು ಈಗ ವಯಸ್ಸಾದ ಮೇಲೆ ತರುಣರಿದ್ದಾಗ ಬಹಳಷ್ಟು ಆಪ್ಷನ್ಸ್ ಇರ್ತವೆ, ಆಯ್ಕೆ ಇರ್ತದೆ. ವಯಸ್ಸಾದಮೇಲೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡೋಣ ಅಂತ ಅನಿಸಿದರೂ ಕೂಡ ಇದು ವಯಸ್ಸಿಗೆ ತಕ್ಕಂತೆ ಇರಬೇಕು. ಆ ಪಾತ್ರದಿಂದ ಚಿತ್ರಕ್ಕೆ ಒಳ್ಳೆಯದಾಗಬೇಕು, ಒಂದು ಶೋಭಿಸಬೇಕು ಆ ಪಾತ್ರ. ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಅಥವಾ ಹಿಂದೆ ಯಾವ ತಾರುಣ್ಯದಲ್ಲಿ ಮಾಡ್ತಿದ್ದಂತಹ ಈ ಮಿಶ್ಚಿವಸ್ ಆಗಲಿ, ಕಾಮಿಡಿ ಆಗಲಿ ಅವೆಲ್ಲ ಮಾಡಿದರೆ ಈಗ ನನ್ನ ಈ ವಯಸ್ಸಿನಲ್ಲಿ ಮಾಡಿದರೆ ಅದು ಹಿಡಿಸುವುದಿಲ್ಲ. ಹಾಗಾಗಿ ಭಾಳ ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಡೌನ್ ಆಗಿದೆ ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಸಿನಿಮಾ ಜೀವನ ಮತ್ತು ವೈಯಕ್ತಿಕ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಅನಂತ ಚೇತನ, ಅನಂತ್ ನಾಗ್ ಅವರ ಅನಂತ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.